ಲೋಕಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಕಾವೇರುತ್ತಿದೆ. ಎರಡನೇ ಹಂತದಲ್ಲಿ ನಡೆಯಲಿರುವ ಗಡಿ ಭಾಗ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ರಂಗೇರುತ್ತಿದೆ. ನಮ್ಮ ವಾಹಿನಿಯಿಂದ ಒಂದು ಜನಾಭಿಪ್ರಾಯ ಹೊರಬಿದ್ದಿದ್ದು, ಆ ಸುದ್ದಿಯನ್ನ ನೋಡೋಣ, ಬನ್ನಿ. ಗೌನಾಡಲ್ಲಿ ನಾನಿದ್ದೀನಿ. ಇಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಆಡಳಿತ ನಡೆಯುತ್ತೆ ಅನ್ನೋದನ್ನ ಕೊಳ್ಳೋಣ. ಅದರಲ್ಲೂ ಈ ಒಂದು ಪಬ್ಲಿಕ್ ಕೂಡ ಹೇಳ್ತಾ ಇದ್ದಾರೆ, ಮೋದಿ ಸರ್ಕಾರ ಬಂದ್ರೆ ಉತ್ತಮ ಸರ್ಕಾರ ನಡೆಯುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದರಲ್ಲೂ ಮೋದಿ ವರ್ಸಸ್ ರಾಹುಲ್ ಗಾಂಧಿ, ಈ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಆಡಳಿತ ಅನ್ನೋದನ್ನ ಕೇಳೋಣ. ಮೊದಲಿಗೆ ಇಲ್ಲಿ ನಮ್ಮ ಜೊತೆಗಿದ್ದಾರೆ ಹಿರಿಯರು. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ಕುಂದಿ. ಕುಂದಿ ಸರ್, ಹೇಳಿ, ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಆಡಳಿತ ನಡೆಯುತ್ತೆ ನಿಮ್ಮ ಪ್ರಕಾರ? ಯಾರು ಬಂದು ಮುಟ್ಟಾವ್ರದಲ್ಲ, ನಾವು ಸಾಯುವಾಗ ನೀರು ಯಾರಕ್ಕೆ ಅವ್ರದಲ್ಲ, ಅವ್ರಿಗೆ ಊಟಕ್ಕೆ ಅವ್ರದ್ದು. ಅದನ್ನ ಹೇಳಿ, ಯಾವ ಮೋದಿ ಯಾವ ರಾಹುಲ್ ಗಾಂಧಿ ನಮ್ಗೆ ಗರ್ಜಿ ಇಲ್ಲ. ಅದೇ ಸರ್, ನಾವು ಯಾವ ಪಕ್ಷ ಇರ್ಬೇಕು ಅನ್ನೋದಷ್ಟೇ ಕೇಳ್ತಿರೋದು. ಏನ ನಮ್ಗ ಮೋದಿ ಏಕ ಒಳ್ಳೆ ಆಡಳಿತಗಾರದಾನ, ಖರೆ ಅವನ್ ತೆಲಗಿನಾಡ್ರ ಚೊಲಬೇಕಲ್ಲ. ಇಲ್ಲಿ ಲಬು ಏನ್ ಮಾಡವ್ರೆ? ಕರೆಕ್ಟ್ ಕರೆಕ್ಟ್. ಅದು ಇಲ್ಲಿಗೆ ಬಂದ್ ಮುಟ್ಟೋದಕ್ಕೆ ಎಷ್ಟು ದಿವಸ ಬೇಕು? ಅದಕ್ಕೆ ಅದನ್ನೇ ಡಿಸ್ಕಸ್ ಮಾಡೋಣ ಸರ್. ಓಕೆ, ತಗೊಂಡ್ಬೋದು. ನಾವೇನ್ ಮಾಡ್ರೆ, ನಮ್ಮ ಇಲ್ಲಿ ಸ್ಥಳೀಯ ಆಡಳಿತಗಾರ ಸತೀಶ್ ಜಾರಕಿಹೊಳಿ, ಐ ಕಾಂಗ್ರೆಸ್ ಅವ್ರು ಚಲೋ ಅದಾರ, ಅವ್ರಿಗೆ ಓಟ್ ಹಾಕವ್ರದೇವ್ ನಾವು. ಪ್ರಕಾಶ್ ಹುಕ್ಕೇರಿ ಚಲೋ ಅದಾರ, ಅವ್ರಿಗೆ ಓಟ್ ಹಾಕವ್ರದೇವ್ ನಾವು. ಸರಿ ಸರಿ, ಅದನ್ನ ಹೇಳೋಣ. ನಾವು ಮೋದಿ ಚಲೋ ಕೆಟ್ಟ ಅದನ್ನ ನಂಗಿಲ್ಲ. ಮೋದಿ ಅವ್ರ ಅವ್ರದೇನ ಇಟ್ಕೋತಾರೆ? ಮೋದಿ ನಮ್ಗೆ ನಮ್ ಪವರ್ಫುಲ್. ಮೋದಿ ನಮ್ಗೆ ಮೋದಿ ಮೋದಿ ಪವರ್ಫುಲ್. ಮೋದಿ ನಾವು ಚಲೋ ಕೆಟ್ಟ ಏನೋ ನಾನು ಮಾತಾಡೋ. ಮೋದಿ ಚಲೋ ಕೆಟ್ಟ ಬನ್ನಿ, ಹಾಗಾದ್ರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಆಡಳಿತ ನಡೆಯುತ್ತೆ ಅಂತ ಕೇಳ್ತಾ ಇದ್ದೀನಿ. ಓಕೆ, ಹೇಳಿ, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು? ಮೋದಿ ಸರ್ಕಾರ ಬಂದ್ರೆ ಎಲ್ಲ ಉತ್ತಮ ಕೆಲಸಗಳು ಆಗುತ್ತವೆ. ಯಾಕೆ ರಾಹುಲ್ ಗಾಂಧಿ ಬಂದ್ರೆ ಆಗಲ್ವಾ? ಅದ 70 ವರ್ಷ ಕೊಟ್ಟಿದ್ದೇವೆ, 70 ವರ್ಷ ಏನು ಅಧಿಕಾರ ಆಗಿಲ್ಲ. ಓಕೆ, ಮತ್ತೊಬ್ರು ಇದ್ದಾರೆ, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ನಿಮ್ ಪ್ರಕಾರ? ಬಿಜೆಪಿ ಬರಲೇಬೇಕು. ಯಾಕೆ ಕಾಂಗ್ರೆಸ್ ಬೇಡವಾ? ಬೇಡವೇ ಬೇಡ. ರೈತರಿಗೆ ಕಾಂಗ್ರೆಸ್ ಹೊಲದಲ್ಲಿ ಅಷ್ಟೇ ಕೆಟ್ಟು, ದೇಶದಲ್ಲಿ ಅಷ್ಟೇ ಕಾಂಗ್ರೆಸ್ ಕೆಟ್ಟದ್ದು. ಅಂದ್ರೆ ಕಾಂಗ್ರೆಸ್ ಗಿಡ ಕೇಳ್ತಾ ಇದ್ರ ನೀವು? ನಾವು ಕಮಲ್ ಹೂವ. ಕಮಲ್ ಹೂವ? ಓಕೆ, ನರೇಂದ್ರ ಮೋದಿ ಬೇಕೋ ಅಥವಾ ರಾಹುಲ್ ಗಾಂಧಿ ಬೇಕೋ? ನಮಗೆ ನರೇಂದ್ರ ಮೋದಿನೇ ಬೇಕು. ನಮ್ಮಲ್ಲಿ ಸೊಸೈಟಿ ಸಾಲ ಸಂಗಮ ಸೊಸೈಟಿ ಮಾಡಿದಾರೆ, ಇವರೆಲ್ಲ ತಗೊಂಡಾರ. ಸೊಸೈಟಿ ಸಾಲ ಸಬ್ಸಿಡಿ ಸೂಟ್ ಮಾಡಿ ಇವರೆಲ್ಲಾರು ತಗೊಂಡಿದಾರ. ಮೋದಿ ಇವ್ರ ತಡಿಯಾಗ ಭ್ರಾಂತಿ ತುಂಬಿದಾನೆ. ಅವ ಏನು ಮಾಡಿಲ್ಲ ಇವ್ರಿಗೆ. 15-15 ಲಕ್ಷ ರೂಪಾಯಿ ಕೊಡ್ತಾ ಇದ್ದ, ಯಾರಿಗೆ 15 ಪೈಸಾನು ಕೊಟ್ಟಿಲ್ಲ. ಏನ್ರಿ, ನಮ್ಮಲ್ಲಿ ಇದ್ದಂಥ ಸರ್ಕಾರ ಇದು 55,000 ರೂಪಾಯಿ ಸಾಲ, 50 ವರೆಗೆ ಸಾಲ ಮಂಜು ಸೂಟ್ ಮಾಡೈತಿ. ಏನ ನಾವ ಯಾರಿಗೆ ಸುಮಾರ ಕೆಟ್ಟ ಅನ್ನಂಗಿಲ್ಲ, ಸಾಲ ಸೂಟ್ ಮಾಡೈತಿ. ಅದ್ರ ಸಂಬಂಧ ನಮಗೆ ಕಾಂಗ್ರೆಸ್ನೇ ಬೇಕು. ಫ್ರೀಯಾಗಿ ಹಚ್ಚಿ ಕೊಡ್ತಾರೆ ನಮ್ಮಲ್ಲಿ ಕರ್ನಾಟಕ ಗೌರ್ಮೆಂಟ್ದಾಗ. ಇವರೆಲ್ಲರೂ ತಿಂತಾರೆ, ಉಂಡಾಗಲಾಗ ಹುಚ್ಚು ಹೋದಾಂಡಿದ್ದಾರೆ ಇವರು. ಓಕೆ, ಮತ್ತೊಬ್ರು ಏನೇನು ಹೇಳ್ತಾರೆ ಕೇಳೋಣ. ಒಂದು ನಿಮಿಷ ಹೇಳಿ ಹೇಳಿ. ತಾಜ್ ಹೋಟೆಲ್ ಮೇಲೆ ದಾಳಿ ಆದಾಗ ಕಾಂಗ್ರೆಸ್ ಅವರು ಎಲ್ಲಿ ಪಾಕಿಸ್ತಾನದಾಗ ಮಲಗಿರು ಅಥವಾ ಬಾಂಗ್ಲಾದೇಶದ ಮಲಗಿರು ಅಂತ ಅವ್ರನ್ನೇ ಹೋಗಿ ಕೇಳಿ. ಮೋದಿನ ಕೇಳಿದ ರಾಹುಲ್ ಗಾಂಧಿನ ಕೇಳಿ, ಅವರೇ ಹೇಳ್ತಾರೆ. ಓಕೆ, ನೀವೇನು ಹೇಳ್ತೀರಾ? ನಮಗೆ ಪ್ರಧಾನ ಮಂತ್ರಿ ಈ ದೇಶದೆಲ್ಲ ಸಾಲ ಮುಗಿಸಿದ ಗಂಡ್ಯ ಮೂರು ಪ್ರಧಾನ ಮಂತ್ರಿ ಮೋದಿ. ತುಂಬಾ ಗೊಂದಲದಲ್ಲಿದ್ದಾರೆ. ಯಾವ ಪಕ್ಷ ತಿರ್ಗಾಡಕ 60 ಮಂದಿ ಸಾವಾದಾಗ ಅವ್ರು ಬಂದು ಅಟ್ಯಾಕ್ ಮಾಡಿ ಇವ್ರನ್ನ ಕೊಲ್ಲುತ್ತಕ ಮೋದಿ ಏನು ಹೋಗಿದ್ದ ತಿರ್ಗಾಡಕ್ ಹೋಗಿದ್ದ? ಇದಕ್ಕೇನು ಹೇಳ್ತೀರಾ ನೀವು? ತಿರ್ಗಾಡಕ್ ಹೋಗಿ ಇಂದಿರಾ ಗಾಂಧಿ ಅವರು ಎಷ್ಟೋ ಜನರನ್ನು ಅಮೃತಸರದಲ್ಲಿ ಕೊಂದ್ರು, ಹಾಗೆ ಎಲ್ಲಿ ಹೋಗಿರು ಇವರೆಲ್ಲರೂ? ಇದಕ್ಕೇನು ಹೇಳ್ತೀರಾ ಸರ್ ನೀವು? ಬನ್ನಿ, ಇದಕ್ಕೇನು ಹೇಳ್ತೀರಾ? ಚರ್ಚೆ ತುಂಬಾ ವಿಭಿನ್ನವಾಗಿದೆ ಚರ್ಚೆ. ಇಂದಿರಾ ಗಾಂಧಿನ ಕೊಂದಾಗ ಇಂದಿರಾ ಗಾಂಧಿನ ಶೀಘ್ರ ಗುಂಡು ಹಾಕೊಂಡ್ರೆ ಗೋಳಿ ಹಾಕಿ ಗೋಳಿಬಾರ ಮಾಡಿ ಕೊಂದಿರ್ತದೆ, ಜನರು ತಡಿಯಾಗಿ ಮುಡಿಯುತ್ತೆ. ಅವಾಗ ಶೀಘ್ರ ಇದು ಆತ, ಅದು ಜನರು ಎಮೋಷನಲ್ ಆಗಿ ಮಾಡಿದ್ದಾರೆ. ಯಾರು ಭಯೋತ್ಪಾದಕರದು ಮಾಡಿದ್ದಲ್ಲ ಇದು, ಮಂಡ್ಯ ಬಂದ್ರೆ ಜಮ್ಮು ಕಾಶ್ಮೀರದಾಗ ಆದ ಭಯೋತ್ಪಾದಕರಿಂದ ಆದ್ದು. ಇವ್ರು 5 ವರ್ಷ ಆಡಳಿತ ಆಡಿ ಇವ್ರನ್ನ ಹೆಂಗ್ ತಪ್ಪಿಸಿ ಬಂದ 60 ಮಂದಿನ ಒಮ್ಮೆ ಮಾಡ್ರೆ ಅದು 1000 ಗಂಟೆ ಸಾಯುತ್ತೆ. ಅವ್ರದ್ದು ಟಾರ್ಗೆಟ್ ರೀಚ್ ಆಗಿದ್ರ, ಆದ್ರೆ ಅವ್ರ ಟಾರ್ಗೆಟ್ ರೀಚ್ ಆಗಲಿಲ್ಲ, ಇದು ಮಾಡ್ರು. ಮತ್ತ ಫೀಲ್ಡ್ ಮಾರ್ಷಲ್ ನೇವಿ ಮಾರ್ಷಲ್ ಏರ್ ಮಾರ್ಷಲ್ ಇದ್ದಾಗ
ಗ್ರಹ ಹೇಳಿ ಏನ್ರಿ ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಕ್ಷಿಪಣಿ ತಂತ್ರಜ್ಞಾನ ಇವೆಲ್ಲ ನೈಪುಣ್ಯತೆಯಿಂದ ಇವೆಲ್ಲ ಆಗದವು. ಅದೆಲ್ಲ ನಾನು ಮೋದಿನೂ ಮಾಡಿದ್ದು, ಇದರ ಮೋದಿನೂ ಮಾಡಿದ್ದು. ಮೋದಿನ ಏನಾಗ್ತದೆ, ಕ್ಷಿಪಣಿ ತಂತ್ರಜ್ಞಾನ ಬಾಹ್ಯಾಕಾಶ ತಂತ್ರಜ್ಞಾನ ಇವ್ರು ಏನು ಆದ್ರೆ ಇವರಿದ್ರೆ ಅಟ್ಟೆ ಮೋದಿ ಅವರಿದ್ರೆ ಅಟ್ಟೆ ಮಾಡಾರ್ದಾರು, ಬೇರೆಯವ್ರು ಮಾಡಿದ್ರು, ಅವ್ರ ನಾ ಇದ್ರು ಮಾಡಾರ್ದಾರು, ನೀವು ಇದ್ರು ಮಾಡಾರ್ದಾರು. ಅದಕ್ಕೆ ಪ್ರಧಾನಮಂತ್ರಿ ಏನು ಜವಾಬ್ದಾರಿ? ಇವನು ಇವನ್ ತಂತ್ರಜ್ಞ ಎಕ್ಸ್ಪರ್ಟ್, ಬಾಹ್ಯಾಕಾಶ ಎಕ್ಸ್ಪರ್ಟು ಅಥವಾ ಕ್ಷಿಪಣಿ ತಂತ್ರಜ್ಞಾನ ಎಕ್ಸ್ಪರ್ಟು ಏನು ಇವ್ರ? ಅವರು ಮಾಡವ್ರ ಕ್ಷಿಪಣಿ ಆಡ್ಸವ್ರ, ಅವ್ರ ದಾಳಿ ಮಾಡವ್ರ, ಇವನ ಹೆಸರ ಏನು? ಇವರು ಏರ್ ಮಾಡಿಸಲ್ಲ, ಫೀಲ್ಡ್ ಮಾಡಿಸಲ್ಲ, ನೇವಿ ಮಾಡಿಸಲ್ಲ. ಇವ್ರು ಹೋಗಿ ಯುದ್ಧದ ನೈಪುಣ್ಯತೆ ನಿರ್ಮಾಣ ಮಾಡ್ತಾರೋ ಏನು? ಮೋದಿನ ಹೋಗಿ ಮಾಡಿ. ಓಕೆ, ಇದಕ್ಕೆ ಏನು ಹೇಳ್ತೀರಾ ನೀವು? ಅದಕ್ಕೊಂದು ಜೋಶ್ ಬೇಕ್ರಿ ದೇಶದಲ್ಲಿ, ಜೋಶ್ ಮೋದಿಯಿಂದ ಜೋಶ್ ಇದೆ ದೇಶದಲ್ಲಿ. ಅವರಿಂದ ಇವರಿಂದ ಜೋಶ್ ಇಲ್ಲ. ಚೀನಾದವರು ಯುದ್ಧ ಮಾಡಿದಾಗ ನಮ್ಮ ಸೈನಿಕರು ಸತ್ತು ಹೋದ್ರು, ಆಗಿರಕ್ಕಿಲ್ವಾ? ಈಗ ಹೇಗಿದೆ ಜೋಶ್ ದೇಶದಲ್ಲಿ? ಅದೇ ರೀತಿ ಜೋಶ್ ಇದ್ರೆ ಒಂದು ಮನೆಗೆ ತಂದೇನು ಎಷ್ಟು ಶ್ರೇಷ್ಠನು. ಬರೇ ಮಾತಿನಿಂದ ಮನೆ ಕಟ್ಟಾದ್ರೆ ಅವನಿಂದ ಏನು ಸಾಧ್ಯಲ್ಲ. ಬಿಜೆಪಿ ಆಗಿರೋರು ಎಲ್ಲಾರು ಲೊಪುಟ್ರದಾರ ಕೆಲಸ ಇಲ್ಲ. ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡಕ್ ಬಂದಿದ್ದಾನೆ, ಅವನಿಂದ ನಯಾಪಶಾತ್ ತಗದಿಲ್ಲ. ಇಂಥ ಹುಡುಗರು ತೆರೆಯಾಗ ಬರೇ ಬಿಜೆಪಿ ಬಿಜೆಪಿನ ಶಕ್ತಿ ಕೊಡ್ತಾರ. ಈಗ ನಮ್ಮ ಕರ್ನಾಟಕ ಸರ್ಕಾರದಾಗ ಕೊಟ್ಟು ಫ್ರೀ ಆಗಿ ಅಕ್ಕಿ ಕೊಡ್ತಾರ, ರೇಷನ್ ಕೊಡ್ತಾರ. 50,000 ರೂಪಾಯಿ ತಗ ಸಾಲ ಮನ್ನಾ ಮಾಡಿದಾರ. ಏನ್ರಿ ಇಷ್ಟೆಲ್ಲ ಮಾಡ್ರು ಇವ್ರಿಗೆ, ಇವ್ರೆಲ್ಲ ಕೊಟ್ರು ಇವ್ರು ಮತ್ತೆ ಮೋದಿ ಆತಾರ ಅಂದ್ರೆ ಮೋದಿ ಹವಾ ಹಂತ ಇರ್ಬೇಕು ಹೇಳ್ರಿ. ಅಂದ್ರೆ ಏನ್ರಿ ಬರೇ ಸುಳ್ಳು, ಬರೇ ಸುಳ್ಳು, ಬರೇ ಸುಳ್ಳು. ಇದಕ್ಕೆ ಏನಂತೀರಾ ನೀವು? ಕೇಂದ್ರದಿಂದ 2 ಲಕ್ಷ ರೂಪಾಯಿ ಭಿನ್ಕಲೆ ಮಂಜೂರು ಆಗಿದೆ ಕೇಂದ್ರ. ಇದ ಕೇವಲ 20-30 ಸಾವಿರ, ಅದ ಕೇಟ್ ಗೌರ್ಮೆಂಟ್ 8 ಲಕ್ಷ ರೂಪಾಯಿ ಮಂಜೂರು, ಅದನ್ನ ಮಂಜೂರು ಮಾಡಿ ಮೋದಿ ಸರ್ಕಾರ. ಓಕೆ, ಇದಕ್ಕೆ ಏನ್ ಹೇಳ್ತೀರಾ ನೀವು? ಉಚಿತವಾಗಿ ಅಕ್ಕಿ ಕೊಡ್ಬೇಕಾದ್ರೆ ಈಗ ಕೊಡ್ತಾ ಇದ್ದಾರೆ, ಒಂದ್ 70 ವರ್ಷ ಹಿಂದೆ ಕೊಡ್ಬೋದಿತ್ತಲ್ವಾ? ಮೋದಿ ಸರ್ಕಾರ ಬಂದಾಗ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ, ಹೀಗಾಗಿ ಫ್ರೀ ಆಗಿ ಇವರು ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಇಂದಿರಾ ಗಾಂಧಿ ಇದ್ದ ಕೊಡ್ಬೋದಿತ್ತು ಅಕ್ಕಿ, ಹೇಗಡೆ ಅವರು ಕೊಡುದು? ಅದು ಕಾಂಗ್ರೆಸ್ ಕೊಡದಲ್ಲ, ಕಾಂಗ್ರೆಸ್ ಕೊಡ್ತಾ ಇದ್ದಾರೆ ಇವರು. ಅದನ್ನ ಹೇಳಿ, ಇದಕ್ಕೇನ್ ಹೇಳ್ತೀರಾ ಸರ್? ನೋಡ್ರಿ, ಅಕ್ಕಿ ಫ್ರೀ ಆಗಿ ಕೊಡೋದ ಸ್ಟೇಟ್ ಗೌರ್ಮೆಂಟ್ ಜವಾಬ್ದಾರಿ, ಸೆಂಟ್ರಲ್ ಗೌರ್ಮೆಂಟ್ ಏನು ಬರ್ತದ ಅದನ್ನು ತಗೊಂಡ ಇವ್ರು ಅದು ಹಾಕಿ ಫ್ರೀಗೆ ಅವನ್ನೆಲ್ಲ ಸರ್ಕಾರ ಇದು ಸಾರ್ವಜನಿಕರ ಪರವಾಗಿ ಭರಣ ಮಾಡಿ ಸ್ಟೇಟ್ ಗೌರ್ಮೆಂಟ್ ಕೊಡ್ಬೇಕಾಗ್ತದ. ಅದು ಕೊಡೋದು ಅವ್ರ ಕತ್ತದ, ಅದು ಸ್ಟೇಟ್ ಗೌರ್ಮೆಂಟ್ಗೆ ದಂಬೇಕು. ಇವ್ರು ಏನು ಮಾತಾಡ್ದಾರು, ಏನು ಹಿಂದಿಂದು ಗೊತ್ತಲ್ಲ ಮುಂದಿಂದು ಗೊತ್ತಲ್ಲ, ನಾನು ನೋಡಿ ನೀವನ್ನ ನಿಮ್ಮನ್ನ ನೋಡಿ ನಾವು ಮಾಡಿದ್ವಿ ಹೊರತಾಗಿತ್ತದ ಅಂತ ನಂಗೆ ಇವ್ರಿಗೆ ಏನು ಗೊತ್ತಿಲ್ಲ. ಏನ್ರಿ 2 ಲಕ್ಷ ರೂಪಾಯಿ ಈಗ ಸಾಲ ಸೂಟು ಮಾಡಿದಾರೆ ನಮ್ಮವರು, ಆದ್ರೆ ಹಂತ ಹಂತವಾಗಿ ಮಾಡಿದಾರೆ. 48,000 ಲಕ್ಷ ಕೋಟಿ ಹಂತ ಹಂತವಾಗಿ ಮಾಡಿದಾರು, ಈಗ 14,000 ಲಕ್ಷ ಕೋಟಿ ಮಾಡಿದಾರೆ. ತನ್ನ ಮಾಡಿದ್ದಾರೆ ಅಂತ ಅಣ್ಣ ಮಾಡಿದಾರೆ. ಇದಕ್ಕೆ ಹೇಳ್ತೀರಾ ನೀವು? ನಾ ಹೇಳ್ತಾರೆ ಪೂರಾ 50,000 ಮಾಡಿದಾರೆ ಈ ಹಿಂದೆ. ಈ ಹಿಂದ ಮನಮೋಹನ್ ಗೌರ್ಮೆಂಟ್ ಇದ್ದಾಗ 72 ಲಕ್ಷ ಕೋಟಿ ಮಾಡಿದ್ರು. ಎಲ್ಲ ದೇಶದ ಇಡೀ ಭಾರತ ದೇಶದ ಸಾಲ ಮನ್ನಾ ಮಾಡ್ರೆ. ಇವರೇ ಕ್ಷಿಪಣಿ ಉಡಾವಣೆ ನೋಡ್ರಿ, ಇವ್ ಹೆಬ್ಬಟ್ಟು ಹೆಬ್ಬಟ್ಟು ಕೇಳ್ಬೇಡ್ರಿ, ಕ್ಷಿಪಣಿ ಉಡಾವಣೆ ಏನ್ರಿ ಕ್ಷಿಪಣಿ ಮತ್ತಷ್ಟು ಮತ್ತಷ್ಟು ಏನನ್ನ ಹೇಳ್ತಾರೆ? ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಕೇಳೋಣ. ಕಾಂಗ್ರೆಸ್ ಅವರು ಕೂಡ ನನ್ನ ಜೊತೆಗಿದ್ರೆ, ಬಿಜೆಪಿ ಅವರು ಕೂಡ ನನ್ನ ಜೊತೆಗಿದ್ರೆ, ಬಿಜೆಪಿ ಅವರು ಇದಕ್ಕೆ ನೀವೇನು ಹೇಳ್ತೀರಾ? ಸರ್, 2004 ಕರ್ನಾಟಕದಲ್ಲಿ ಪಾರುಪತ್ಯ ಮೆಟ್ತಾ ಇರೋದು ನಮ್ಮ ಬಿಜೆಪಿ ಸರ್ಕಾರ, ದೇಶಕ್ಕಾಗಿ ಹೋರಾಡೋದು RSS, ಮತ್ತೆ ಇನ್ನೊಂದು ಯಾವುದು ಇಲ್ಲ. ರಾಹುಲ್ ಗಾಂಧಿ ನೀವೇನ್ ಹೇಳ್ತೀರಾ ಇದಕ್ಕೆ? ಇದೆಲ್ಲ ದಬಾಣಿಕೆ ಮಾಡ್ತಾ ಇದ್ದಾರೆ, ದಬಾಣಿಕೆ ಬಿಟ್ರೆ ಮತ್ತೇನು ಇಲ್ಲ. ಒಬ್ಬ ಆಗ ಬಿಜೆಪಿ ಕಾರ್ಯಕರ್ತನ ಹೊಡೆಯುವಂತ ಸರ್ಕಾರ ಇವ್ರು ಸತೀಶ್ ಜಾರಕಿಹೊಳಿ ಸರ್ಕಾರ. ಬೇಕಾದ್ರೆ ನನ್ನ ಹತ್ರ ಪುರುಪದೆ, ಬೇಕಾದ್ರೆ ಟಿವಿ ಅವ್ರು ಬಂದ್ ಕೇಳಿ. ಓಕೆ, ಮತ್ತಷ್ಟು ಮಾಹಿತಿಯನ್ನ ನಿಮ್ಗೆ ಹೊತ್ತು ತರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ. ನಾನು ಕೂಡ ಇವತ್ತು ಗೌನಾರದಲ್ಲಿ ಇದ್ದೀನಿ, ಮತ್ತಷ್ಟು ಸಮೀಕ್ಷೆಯನ್ನ ಮಾಡೋಣ. ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಕೇಳೋಣ. ನಮಸ್ಕಾರ, ಹೆಸರು?
ಸಿದ್ದಪ್ಪ. ಸಿದ್ದಪ್ಪ ಅವ್ರೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು? ಬಿಜೆಪಿ. ಬಿಜೆಪಿ ಯಾಕೆ? ಕಾಂಗ್ರೆಸ್ ಬೇಡ. ಬೇಡ. ನಾನು ಕೇಳ್ಕೊಂಡು ಎರಡನೇ ಮಂದಿ ಕೇಳ್ಕೊಂಡ್ರಿ, ಕೇಳ್ಕೊಂಡ್ಬಿಟ್ಟು ಅಲ್ಲತ್ತಿದ್ದ ಮಾತಾಡ್ರೆ ನಿಮ್ಗೆ ಸುಮಾರು. ಓಕೆ ಓಕೆ. ಮತ್ತೊಬ್ರು ಇದಾರೆ, ಏನೇನು ಹೇಳ್ತಾರೆ ಕೇಳೋಣ. ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ನಿಮ್ಮ ಪ್ರಕಾರ? ಬಿಜೆಪಿ ಬರ್ಬೋದು. ಯಾಕೆ? ಬಿಜೆಪಿ ಬಹಳ ಕೆಲಸ ಮಾಡಿದೆ. ಏನ್ ಮಾಡಿದೆ? ಕರಪ್ಷನ್ ಕಡಿಮೆ ಮಾಡಿದೆ, ಯಾವುದು ಕರೆಗೇಶ್ ಇಲ್ಲ, ಕರಪ್ಷನ್ ಇಲ್ಲ. ಪೈಲಾ ಗೋಲ್ಗೇಟು ಮತ್ತು ಬಿ ಎಸ್ ಎನ್ ಎಲ್ದು ಮತ್ತೆ ಎಲ್ಲ ಅಲ್ಲಿ ಪೈಲಾ ಕರಪ್ಷನ್ ಇತ್ತು. ಈ ಸಲ ಕರಪ್ಷನ್ ಏನೂ ಇಲ್ಲ, ಓನ್ಲಿ ಮೋದಿ ಹಠಾವ್. ಈಗೇನು ಇದೇನು ಏನು ಏನು ಫಂಡ್ ಇದೆ ಅವ್ರದ್ದು? ಕರಪ್ಷನ್ ಏನೂ ಇಲ್ಲ, ಮೊರಿ ಮೋದಿ ಹಠಾವ್, ಮೋದಿ ಹಠಾವ್. ಎಲ್ಲರೂ 24 ಪಕ್ಷದವ್ರು ಕೂಡಿದ್ದಾರೆ. ಏನು ಮಾಡ್ತಾ ಇದ್ದಾರೆ ಅವರು? ಬರೀ ಮೋದಿ ಹಟ್ಟಾವ್. ಮೋದಿ ಏನು ಏನು ಮಾಡ್ತಾನೆ? ಎಲ್ಲ ಚುಲ್ ಕೆಲಸ ಮಾಡ್ತಾ ಇದ್ದಾನೆ. ಹಾಂ, ರೈತರಿಗೆಲ್ಲ ರೊಕ್ಕ ಕೊಡ್ತಾ ಇದ್ದಾನೆ, ಹೌದಲ್ವಾ? ಮತ್ತೆ ಟೆರರಿಸ್ಟ್ಗೆಲ್ಲ ಅವ್ರಿಗೆಲ್ಲ ಬರಬಾರ್ದಂಗೆ ಮಾಡಿದ್ದಾನೆ ಎನ್ನ ತಕ್ಕ, ಹೌದಲ್ವಾ? ಅದೇ ಸಲುವಾಗಿ ಈಗ ಮೋದಿ ಬರೋ. ಅಗೇನ್ ಮೋದಿ, ಅಗೇನ್ ಮೋದಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೀವು ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು? ಅದೇ ಮೋದಿ. ಮೋದಿನೇ. ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ? ಹೆಸರು? ಮುತ್ತು ಅಂತ. ಮುತ್ತು ರಾಜ್ ಹೇಳಿ, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು? ಮುತ್ತು, ನಮ್ಮ ಕಾಂಗ್ರೆಸ್. ಕಾಂಗ್ರೆಸ್? ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ನಿಮ್ಮ ಪ್ರಕಾರ? ಹೌದು ಸರ್. ಯಾಕೆ ಮೋದಿ ಅವ್ರು ಬೇಡವಾ ನಿಮಗೆ? ಇಲ್ಲ ಸರ್, ನಮ್ಮ ಕಾಂಗ್ರೆಸ್. ಕಾಂಗ್ರೆಸ್ ಅಂತ ಕೂಡ ಹೇಳ್ತಿದ್ರೆ. ನಿಮ್ಮ ಹೆಸರು? ನಮ್ಮ ರಾಮಲಿಂಗ. ಮೋದಿ ಬೇಕು ನಂಗೆ. ರಾಮಲಿಂಗ ಅವ್ರ ಜೊತೆಗಿದ್ರೆ ಹೇಳಿ, ರಾಮಲಿಂಗ ಅವರು ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು? ಮೋದಿ. ಮೋದಿ? ಯಾಕೆ ರಾಹುಲ್ ಬೇಡವಾ? ಅವನೇನ್ ಸುಳ್ಳು, ಅವನೇನ್ ತಗೊಂಡಿ ಮೇಡಮ್? ರಾಹುಲ್ ಬೇಡ ಅಂತ ಕೂಡ ಹೇಳ್ತಾ ಇದಾರೆ. ಓಕೆ, ಮತ್ತಷ್ಟು ಮಾಹಿತಿಯನ್ನ ಕೊಡ್ತೀನಿ.